ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಇವತ್ತು ನಾನು ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬೆಂಗಳೂರು ಉತ್ಸವ ನಡೀತಾ ಇದೆ. ಅದ್ಭುತವಾದಂತಹ ಬಿಸ್ನೆಸ್ ಐಡಿಯಾಸ್ಗಳು ನಿಮಗೆ ಸಿಗುತ್ತೆ, ಅದನ್ನ ನಾನು ಪರಿಚಯ ಮಾಡ್ತಾ ಕೊಡ್ತಾ ಹೋಗ್ತೀನಿ. ಯಾವ ಬಿಸ್ನೆಸ್ ಈಗ ಎಟ್ ಪ್ರೆಸೆಂಟ್ ಟ್ರೆಂಡಿಂಗ್ ನಲ್ಲಿದೆ, ಸೊ ಆದಾಯ ಯಾವ ರೀತಿಯಾಗಿ ಬರುತ್ತೆ, ಇನ್ವೆಸ್ಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಸೊ ಏನೆಲ್ಲ ಬಿಸ್ನೆಸ್ ಐಡಿಯಾಸ್ಗಳು ನಿಮಗೆ ಸಿಗುತ್ತೆ, ಈಸಿಯಾಗಿ ಹೇಗೆ ಬಿಸ್ನೆಸ್ ಅನ್ನ ರನ್ ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನು ಕೊಡ್ತೀನಿ. ಸೊ ಸ್ನೇಹಿತರೆ, ಈಗ ನಾನು ಒಂದು ಸ್ಟಾಲ್ ಅಲ್ಲಿದ್ದೇನೆ. ಸೊ ಇದು ಒಳ್ಳೆ ಬೇಡಿಕೆ ಇರುವಂತಹ ಬಿಸ್ನೆಸ್. ಯಾಕಂದ್ರೆ ಯಾವುದೇ ಮನೆ ಅಂತ ನಾವು ನೋಡಿದಾಗ ಅಲ್ಲಿ ಆರ್ಟ್ ವರ್ಕ್ ನೋಡೇ ನೋಡ್ತೀವಿ. ಅದರಲ್ಲೂ ಕೂಡ ಮರದಿಂದ ತಯಾರಿಸಿದಂತ ಆರ್ಟ್ ವರ್ಕ್ ಇದ್ರೆ ತುಂಬಾ ಅದ್ಭುತವಾಗಿ ಮನೆ ಕಾಣುತ್ತೆ. ಸೊ ಬಾಗಿಲಾಗಿರ್ಬೋದು, ದೇವರ ಕೋಣೆ ಆಗಿರ್ಬೋದು, ಹಾಲ್ ಅಲ್ಲಿ ಆಗಿರ್ಬೋದು, ಕಂಪ್ಲೀಟ್ ಆಗಿ ಉಡ್ಡಿಂದ ತಯಾರಿಸಿದಂತ ಆರ್ಟ್ ವರ್ಕ್ ತುಂಬಾ ಮನೆಯನ್ನ ಇನ್ನಷ್ಟು ಸಿಂಗಾರಗೊಳಿಸುತ್ತೆ. ಸೊ ಇದೇ ಒಂದು ಬಿಸ್ನೆಸ್ ಅನ್ನ ಶ್ರೀಕಾಂತ್ ಅನ್ನೋರು ರನ್ ಮಾಡ್ತಾ ಇದಾರೆ. ಸೊ ಆಂಧ್ರದಲ್ಲಿ ಇದು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಹಾಗೆ ಬೆಂಗಳೂರು ಆಗಿರ್ಬೋದು, ಫಾರಿನ್ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಸೊ ಹಾಗಾದ್ರೆ ಆ ಬಿಸ್ನೆಸ್ ಯಾವ ರೀತಿಯಾಗಿ ರನ್ ಆಗ್ತಾ ಇದೆ, ಸೊ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಎಲ್ಲಿ ತಯಾರಾಗುತ್ತೆ, ಹೇಗೆ ಬೇಡಿಕೆ ಇದೆ, ಆರ್ಡರ್ಸ್ಗಳು ಯಾವ ರೀತಿಯಾಗಿ ಬರುತ್ತೆ, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಅವರಿಂದಲೇ ಕೇಳ್ಕೊಳ. ಸೊ ಬನ್ನಿ, ಶ್ರೀಕಾಂತ್ ಅವರನ್ನ ವೆಲ್ಕಮ್ ಮಾಡೋಣ. ಸರ್, ನಮಸ್ತೆ. ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೆ ಶೂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ. ಸರ್, ನಾನು ನೋಡ್ತಾ ಬಂದೆ, ಸೊ ಮನೆ ಅಂತ ಬಂದಾಗ ಈ ಥರ ಕಲರ್ಫುಲ್ ಆಗಿದ್ರೆ, ಅದು ಕೂಡ ಉಡ್ಡಿಂದ ತಯಾರಿಸಿದಂಥದ್ದಿದ್ರೆ ಮನೆ ಇನ್ನಷ್ಟು ಚಂದ ಕಾಣುತ್ತೆ. ಸೊ ಈ ಬಿಸ್ನೆಸ್ ಐಡಿಯಾ ಹೇಗೆ ಬಂತು ಸರ್? ನಮ್ದು ಜನರೇಷನ್ ಮಾಡ್ತಾರೋ ಪದ್ಧತಿ ಮೇಡಮ್, ಯಾಕಂದ್ರೆ ನಮ್ಮ ಫಾದರ್ ಇಲ್ಲ, ಫಾದರ್ ಇಲ್ಲ, ಅವ್ರು ಮಾಡ್ತಾ ಇರೋದು ಕಲ್ಚರ್, ನಾವು ಬಿಟ್ಕೊಡ್ಬಾರ್ದು ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀವಿ. ಓಕೆ, ಸೊ ಇದನ್ನೆಲ್ಲ ನೀವು ಚಿಕ್ಕಂದಿಂದಲೇ ಕಲಿತಾ ಇದ್ರಾ? ಹೌದು ಮೇಡಮ್. ಓಕೆ, ಸೊ ಮನೆಯವರೆಲ್ಲ ಯಾವ ರೀತಿಯಾಗಿ ಮಾಡ್ತಾ ಇದ್ರು? ಕಂಪ್ಲೀಟ್ ನಾನು ಹೇಳಿದೆ, ಇದೆಲ್ಲ ಆಂಧ್ರದಿಂದ ತಯಾರಿಸ್ತೀರಾ ಅಂತ. ಸೊ ಅಲ್ಲೇ ತಯಾರಿಸ್ತಿದ್ರಾ ಮುಂಚಿಂದ ಕೂಡ? ಮುಂಚಿಂದ ಆಂಧ್ರದಲ್ಲಿ ನಮ್ಮ ಕಂಪನಿನೇ ಇದೆ, ಫ್ಯಾಕ್ಟ್ರಿನೇ ಇದೆ ಮೇಡಮ್. ನಮ್ಮ ಹತ್ರ ಒಂದು ಸುಮಾರು 30-35 ಜನ ಲೇಬರ್ಸ್ ಇದಾರೆ ಮೇಡಮ್. ಇದು ಪಾಲಿಶ್ ಮಾಡೋಕೆ ಒಬ್ರು ಲೇಬರ್ ಬೇಕು, ಮತ್ತೆ ಪೇಂಟ್ ಮಾಡೋಕೆ ಒಬ್ರು ಲೇಬರ್ ಬೇಕು, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕೆ ಒಬ್ರು ಲೇಬರ್ ಬೇಕು, ಎಲ್ಲದಕ್ಕೂ ಲೇಬರ್ಸ್ ಮಾಡ್ತಾರೆ. ಓಕೆ ಸರ್, ನೀವು ಕೆತ್ತನೆ ಮಾಡ್ತೀರಾ, ನೀವು ಡಿಸೈನ್ ಮಾಡ್ತೀರಾ? ಇಲ್ಲ ಇಲ್ಲ ಮೇಡಮ್, ನಮ್ದು ಬಂದ್ಬಿಟ್ಟು ನಾವು ಬರೀ ಪಾಲಿಶಿಂಗು ಪೇಂಟಿಂಗ್ ನಾವು ಮಾಡ್ತೀರಿ, ಕೆತ್ತನೆ ಬಂದ್ಬಿಟ್ಟು ನಮ್ದು ಬರೀ ನಾವು ಸೇಲ್ಸ್ ಅಲ್ಲಿ ಇರ್ತೀರಿ, ಬಟ್ ಇನ್ನೊಂದು ನಾವು ಅಲ್ಲಿ ನಾವು ಕ್ಲಿಯರ್ ಆಗ್ತಾ ಇಲ್ಲ, ನಾವು ಬರೀ ಸೇಲ್ಸ್ ಅಲ್ಲಿ ಇರ್ತೀವಿ. ಮತ್ತೆ ಇಲ್ಲೊಂದು ಕಡೆ ನಡೆಯುತ್ತೆ, ಮತ್ತೆ ಬೇರೆಲ್ಲಾದ್ರೂ ಒಂದು ಕಡೆ, ಮತ್ತೆ ಡೆಲ್ಲಿ ಪೂನಾ ಬಾಂಬೆ ಎಲ್ಲಾದ್ರೂ ನಾವು ಒಂದು ಕಡೆ ಹೋಗ್ತಾ ಇರ್ತೀರಲ್ವ, ನಮ್ದು ಸೇಲ್ಸ್ ಅಲ್ಲಿ ಇರ್ತೀವಿ, ಅದಕ್ಕೋಸ್ಕರ ನಮ್ಗೆ ಕಲಿಯೋಕೆ ಇದಾಗುತ್ತೆ. ಸರ್, ಈಗ ನೀವು ಆಂಧ್ರದಲ್ಲಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ಹೇಳಿದ್ರಿ, ಸೊ ಆಂಧ್ರದಲ್ಲಿ ಯಾವ ಪ್ಲೇಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ? ಪುತ್ತೂರು. ಓಕೆ, ಸೊ ಅಲ್ಲಿಂದ ನೀವು ಬೆಂಗಳೂರಿಗೆ ತರಿಸ್ತೀರಾ, ಹೆಂಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ? ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಬಂದ್ಬಿಟ್ಟು ಅಲ್ಲೇ ಟ್ರಕ್ಕಿಂದ ಬರುತ್ತೆ. ಟ್ರಕ್ಕಿಂದ ಬರುತ್ತೆ, ಮತ್ತೆ ನಾವು ಇಲ್ಲಿ ಡಿಸ್ಪೋಸ್ ಮಾಡ್ಕೊಂಡು ಅಲ್ಲೇ ಗೋಡನ್ ಇದೆ, ಗೋಡನ್ ಅಲ್ಲಿ ಪಾಲಿಶಿಂಗ್ ಎಲ್ಲ ಮಾಡ್ಕೊಂಡು ಮತ್ತೆ. ಸರ್, ಈಗ ನಾನು ನೋಡ್ತಾ ಇದ್ದೆ, ಈಗ ಯಾವುದೇ ಒಂದು ಕೆತ್ತನೆ ಮಾಡಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ, ಆ್ಯಂಡ್ ಪೇಷನ್ಸ್ ಕೂಡ ಬೇಕಾಗುತ್ತೆ. ಆ್ಯಂಡ್ ಇದು ಡೈಲಿ ಹೆಂಗೆ ಸರ್, ಹೆಂಗೆ ಪ್ರಿಪೇರ್ ಆಗ್ತಾ ಹೋಗುತ್ತೆ, ಇದು ಈಗ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಈ ಪೀಸ್ ಮಾಡೋಕ್ಕೆ 4-5 ಡೇಸ್ ಆಗುತ್ತೆ ಮೇಡಮ್. ಓಕೆ, ಅಷ್ಟು ಇಷ್ಟೇ ಪೀಸ್ಗೆ? ಓಕೆ, ಪೀಸ್ 4-5 ಡೇಸ್ ಆಗುತ್ತೆ. ಹಾಂ ಹಾಂ ಹಾಂ. ಇದು ಬಂದ್ಬಿಟ್ಟು ಸೆಟ್ಟು, ನಾವು ಒಂದು ಕೊಡಲ್ಲ, ಇದು ಬಂದು ಸೆಟ್ ಇದೆ. ಈ ಸೆಟ್ ಮಾಡೋಕ್ಕೆ ಮಿನಿಮಮ್ 8 ಡೇಸ್ ಬೇಕು. 8 ಡೇಸ್ ಬೇಕು. ಓಕೆ, ಸೊ ಎಷ್ಟು ಖರ್ಚು ಬೀಳುತ್ತೆ ಸರ್ ಇದಕ್ಕೆ? ಮರ ಕೂಡ ಯಾವುದು ಅಂತ ಹೇಳಿದ್ರೆ, ಲೇಬರ್ ಕೊಡದೆ ನಾವು ಪರ್ ಡೇ ಲೇಬರ್ ಕೊಡದೆ 1700 ಕೊಡ್ತೀವಿ ಮೇಡಮ್. ಇದು ಬಂದ್ಬಿಟ್ಟು ನೀಮ್ ವುಡ್ ಅಂತ ಹೇಳ್ತೀನಿ ಮೇಡಮ್, ಬೇವು ಮರ. ಓಕೆ, ಬೇವು ಮರ ನಾವು ಮಾಡೋದೇ ಅದಲ್ಲ. ಓಕೆ, ಅದರಲ್ಲೂ ಕೂಡ ಡಿಮಾಂಡ್ ಮಾಡ್ತಾರಲ್ವಾ, ಈ ಮರದ್ದೇ ಬೇಕು ಅಂಡ್ ತುಂಬಾ ಬಾಳಿಕೆ ಬರೋದು ಬೇಕು ಅಂತ ಹೇಳ್ತಾರೆ. ಟೀ ಕುಡ್ ಅಲ್ಲಿ ಮಾಡ್ಬೋದು ಮೇಡಮ್, ಟೀ ಕುಡ್ ಅಲ್ಲಿ ಅಷ್ಟು ಕೆತ್ತನೆ ಬರಲ್ಲ, ಟೀ ಕುಡ್ ಕೆತ್ತನೆ ಬಂದ್ಬಿಟ್ಟು ಅಷ್ಟು ಡೀಪ್ ಕಾರ್ಡ್ ಇದು ಬರಲ್ಲ, ಇದೆಲ್ಲ ಆದ್ರೆ ಡೀಪ್ ಹೋಗುತ್ತೆ. ಸೊ ಬೇವಿಂದ ಅದು ಬೆಸ್ಟ್ ಅಂತ ಹೇಳ್ತೀರಾ? ಟರ್ಮೆಟ್ ಆಂಟಿ ಟರ್ಮೆಟ್ ನಿಂತು ಇದಕ್ಕೆ ಹುಳು ಹಿಡಿಯಲ್ಲ, ಏನ್ ಹಿಡಿಯಲ್ಲ. ಓಕೆ, ಸೊ ಬಾಳಿಕೆ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಎಲ್ಲಿಂದ ತರಿಸ್ತೀರಾ ಸರ್? ಮರ ಬಂದ್ಬಿಟ್ಟು ನಾವು ಅದೇ ಆಂಧ್ರದಲ್ಲೇ ತರಿಸ್ತೀರಾ? ಸೊ ಹೆಂಗ್ ಅದು, ಯಾವ ರೀತಿ ಕಾಂಟ್ಯಾಕ್ಟ್ ಬೆಳೆಸ್ಕೋತೀರಾ? ಯಾಕಂದ್ರೆ ನಿಮ್ಗೆ ಬಲ್ಕ್ ಆಗಿ ಬೇಕಾಗಿರುತ್ತೆ, ನೀವು ಕಂಟಿನ್ಯೂಸ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತೀರಾ, ಸೊ ಯಾವ ರೀತಿ ತರಿಸ್ಕೋತೀರಾ? ಸೊ ಒಂದು ಟೈಮಿಗೆ ಎಷ್ಟು ಬರುತ್ತೆ ಟ್ರಕ್ ಅಲ್ಲಿ ಒಮ್ಮೆ ಬರುತ್ತೆ ಅಂತಂದ್ರೆ? ಬಲ್ಕ್ ಆಗಿ ಬಂತಂದ್ರೆ ನಾವು ಇಷ್ಟು ಐಟಮ್ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದ್ಮೇಲೆ ನಾವು ಡಿಪೆಂಡ್ ಮಾಡಿ ನಾವು ಕೊಡ್ತೀರ. ಇವಾಗ ನಮ್ಗೆ ಈ ಪೀಸ್ ನಾವು ರೆಡಿ ಮಾಡ್ಬೇಕಾದ್ರೆ ಅದರ ಪೀಸ್ಗೆ ನಾವು ಆರ್ಡರ್ ಮಾಡಿ ನಾವು ಕೊಡ್ತೀವಿ. ಟ್ರಕ್ ಅಲ್ಲಿ ಫುಲ್ ಬೇಕಾದ್ರೆ ಲೇಬರ್ಸ್ ಇದ್ರೆ ತಕ್ಕಂತ ಬರ್ಸ್ತೀರಿ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಸೊ ಆರ್ಡರ್ಸ್ ಬಂದಂಗೆ ನೀವು ತರಿಸ್ಕೋತೀರಾ? ಸರ್, ಈಗ ಆರ್ಡರ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಆರ್ಡರ್ಸ್ ಬರುತ್ತೆ ಸರ್? ಯಾಕಂದ್ರೆ ನೀವು ಹೇಳಿದ್ರಿ ಬೆಂಗಳೂರು ಮಾತ್ರ ಅಲ್ಲ, ಫಾರಿನ್ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ, ಬೇರೆ ಬೇರೆ ಡಿಸ್ಟ್ರಿಕ್ಟು ಸ್ಟೇಟಿಗೆ ಎಕ್ಸ್ಪೋರ್ಟ್ ಮಾಡ್ತೀರಾ, ಕಳಿಸ್ಕೊಡ್ತೀರಾ ಅಂತ. ಸೊ ಆರ್ಡರ್ಸ್ ಹೆಂಗೆ ಸರ್?
ಮೇಡಮ್ ಇವಾಗ ನೀವು ಆರ್ಡರ್ ಮಾಡ್ತೀರಾ, ನಾನು ನಿಮ್ಮ ಮನೆ ನಾನೇ ಬೇಕಾದ ಡೆಲಿವರಿ ಲೋಕಲ್ ಆಗಿದ್ರೆ ನಾನೇ ಹಾಕೊಂಬಂದು ನಿಮ್ಗೆ ಡೆಲಿವರಿ ಮಾಡ್ತೀನಿ. ಇಲ್ವಾ ನೀವು ಶಿಪ್ಪಿಂಗ್ ಬೇಕು ಅಮೆರಿಕಾ ಯು ಎಸ್ ಯಾವ್ದಾದ್ರು ಸ್ಟೇಟ್ ಆದರೂ ಸರಿ ಶಿಪ್ಪಿಂಗ್ ಬೇಕು ನಾನೇ ಮಾಡಿಸ್ಕೊಡ್ತೀರಾ. ಸೊ ಎಷ್ಟು ಖರ್ಚು ಬೀಳುತ್ತೆ ಸರ್ ಈಗ ಶಿಪ್ಪಿಂಗ್ಗೆ? ಪರ್ ಕೆ ಜಿ 900 rupees ಬೀಳುತ್ತೆ ಮೇಡಮ್. ಈಗ ಪ್ರೆಸೆಂಟ್ 900 rupees ಪರ್ ಕೆ ಜಿ. ಈ ಪೀಸ್ ಬಂದು ಮ್ಯಾಕ್ಸಿಮಮ್ 8 kgs ಬರುತ್ತೆ. 8 kgs ಪರ್ ಓಕೆ. ಇನ್ ಕೇಸ್ ನಾವು ಲೋಕಲ್ ಅಲ್ಲೇ ಇದೀವ, ಸೊ ಅವಾಗ ಇದ್ರೆ ನಾನೇ ಡೆಲಿವರಿ ಮಾಡ್ತೀನಿ. ಓಕೆ, ಅವಾಗ ಖರ್ಚು ಹೆಂಗೆ? ಅದು ಬಂದು ನೀವು ಬಂದು ಹೋಗೋ ಬರೋ ಚಾರ್ಜ್ ನೀವು ಕೊಡ್ಬೇಕು, ಕೊಟ್ರೆ ಆಯ್ತು, ಉಳ್ದಿದೆಲ್ಲ. ಓಕೆ ಓಕೆ ಸರ್, ಈಗ ನೀವು ಹೇಳಿದ್ರಿ ಈಗ ಯಾವುದೇ ಒಂದು ಈಗ ನಾವು ಮನೆಗೆ ಆರ್ಡರ್ ಮಾಡ್ತೀವಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಂಗೆ ಒಂದು ಮನೆ ಕಟ್ಟಿಸ್ತಾ ಇದ್ದೀನಿ ಅಂತಂದ್ರೆ, ನಂಗೆ ಡೋರಿಗೂ ಬೇಕಾಗುತ್ತೆ ಆರ್ಟ್ ವರ್ಕು, ಆಮೇಲೆ ಮನೆ ಅಂತ ಬಂದಾಗ ಹಾಲಿಗೂ ಬೇಕಾಗುತ್ತೆ, ದೇವ್ರ ಕೋಣೆಗೂ ಒಂದಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ. ಸೊ ಬಲ್ಕ್ ಆಗಿ ನಾವು ಆರ್ಡರ್ ಕೊಟ್ರೆ ಎಷ್ಟು ಟೈಮ್ ತಗೊಳ್ತೀರಾ ಸರ್ ನೀವು? ಮೇಡಮ್ ಅದು ಇನ್ನೊಂದು ಬಂದು ನೀವು ಕೊಡೋ ಸೈಜು ವೈಸ್ ಡಿಪೆಂಡ್ಸ್, ಇಟ್ ವಿಲ್ ಬಿ ಡಿಪೆಂಡ್ಸ್ ಆನ್ ದ ಸೈಜ್ ಆ್ಯಂಡ್ ಯು ಗೋ ಫಾರ್ ದ ವಿಲ್ ಕಸ್ಟಮೈಸ್ ಎನಿಥಿಂಗ್ ಆರ್ ಗಿವನ್ ದ ಡಿಸೈನ್. ವಿ ಹ್ಯಾವ್ ಟು ಸ್ಕೆಚ್ ಇನ್ ದಟ್ ದಿಸ್ ಒನ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಪುಟ್ ಆನ್ ವುಡ್ ಬ್ಲಾಕ್ ಅಪಾನ್ ಆ್ಯಂಡ್ ಹ್ಯಾವ್ ಟು ಕಾರ್. ಸೊ ದಟ್ಸ್ ವೈ ನೀವು ಕೊಡೋ ಸೈಜ್ ಮೇಲೆ ನಾವು ಹೋಗುತ್ತೆ ಅಷ್ಟೇ. ಓಕೆ, ಸೊ ನನಗೆ ಒಂದು ಚಿಕ್ಕ ಸೈಜಲ್ಲಿ ಸೈಜ್ ವೈಸ್ ಮಾತಾಡೋದಾದ್ರೆ ಯಾವ ರೀತಿ ಸೈಜ್ ಇರುತ್ತೆ ಸರ್ ಸ್ಟಾರ್ಟಿಂಗ್? ಇಲ್ಲ ಸ್ಟಾರ್ಟಿಂಗ್ ಸೈಜ್ ಬಂದು ಈ ಸೈಜ್ ಸ್ಟಾರ್ಟ್ ಆಗುತ್ತೆ 1 feet ಸ್ಟಾರ್ಟ್ ಆಗುತ್ತೆ. 1 feet ಸ್ಟಾರ್ಟ್ ಆಗುತ್ತೆ. ಎಲ್ಲಿ ತನಕ ಇದೆ ಸರ್? ಹಾಂ ಹಾಂ 7 feet ವರೆಗೂ ಇದೆ. 7 feet ವರೆಗೂ ಇದೆ. ಸೊ ನಾವು ದೇವ್ರ ಕೆತ್ತನೆ ಬೇಕು ಅಂತಂದ್ರೆ ಅದು ಸೈಜ್ ಸಿಗುತ್ತೆ. ಓಕೆ ಸರ್, ಈಗ ನನಗೆ ಒಂದಷ್ಟು ತೋರಿಸ್ಬೋದಾ ಸರ್ ಏನೇನು ಆರ್ಟ್ ವರ್ಕ್ ನಮಗೆ ಸಿಗುತ್ತೆ ಅಂತ? ಮೇಡಮ್ ನೋಡಿ, ಹನುಮಾನ್ ಜಿ. ಓಕೆ, ಸೊ ಇದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಸರ್ ಈಗ ಮಾಡೋಕ್ಕೆ? ಮೇಡಮ್ ಇದು ಮಾಡೋಕ್ಕೆ ನಮಗೆ 4000 ಬೀಳುತ್ತೆ. 4000 ಕಂಪ್ಲೀಟ್ ಆಗಿ. ಸೊ ನೀವು ಎಷ್ಟಕ್ಕೆ ಸೇಲ್ ಮಾಡ್ತೀರಾ? ನಾವು ಅದ್ಮೇಲೆ ಏನು ಕೇಳೋಣ, 4500 ನಾವು ಸೆಲ್ಲಿಂಗ್ ಪ್ರೈಸ್. ಓಕೆ, 4500 ಸೇಲ್ ಮಾಡ್ತೀರಾ ಸರ್. ನಾರ್ಮಲ್ ಆಗಿ ನಾವು ಸ್ಟಾಲ್ಸಿಗೆ ಹೋಗ್ತೀವಿ ಅಥವಾ ಯಾವುದೇ ಒಂದು ಅಂಗಡಿಗೆ ಹೋಗ್ತೀವಿ ಅಂತಂದ್ರೆ ನಾವು ಹೇಳಿದ ರೇಟಿಗೆ ಕೊಡಲ್ಲ, ಬಾರ್ಗಿನ್ ಮಾಡ್ತೀವಿ. ಈಗ ನೀವು 4500 ಅಂತ ಹೇಳಿದ್ರಿ, 4000 ಖರ್ಚಾಗುತ್ತೆ, 200 ಕಮ್ಮಿ ಮಾಡ್ತೀರಾ ಅಷ್ಟೇ, ಉಳ್ದಿದ್ದು ನಿಮ್ಮ ಪ್ರಾಫಿಟು ಅಂತ. ಓಕೆ ಓಕೆ, ಸೊ ಇದಕ್ಕೆ 4000 ಖರ್ಚಾಗುತ್ತೆ, ನೀವು 4500 ಹಾಗೆ ಇಡ್ತೀರಾ, ಒಂದು 500 ಎಕ್ಸ್ಟ್ರಾ ಅಂತ ಸ್ಕೇಲಲ್ಲಿ ಇಡ್ತೀರಾ. ಓಕೆ ಸರ್, ಬೇರೆ ಏನಿದೆ? ಸೊ ಇದು ಒಬ್ಬೊಬ್ರು ಒಂದೊಂದಕ್ಕೆ ಅಂತ ಇರುತ್ತಲ್ವಾ, ಲೈಕ್ ಕೆತ್ತನೆ ಮಾಡೋಕ್ಕೊಬ್ರು ಆ್ಯಂಡ್ ಪೇಂಟಿಂಗ್ ಮಾಡೋಕ್ಕೊಬ್ರು ಫಿನಿಷಿಂಗ್ ಮಾಡೋಕ್ಕೊಬ್ರು. ಓಕೆ ಬನ್ನಿ ಸರ್. ಇದು ವಾಲ್ ಬ್ರ್ಯಾಕೆಟ್ಸ್. ಓಕೆ ಹಾಂ ಹಾಂ ಹಾಂ, ಹೌದು ಹೌದು, ದೊಡ್ಡ ದೊಡ್ಡ ಮನೆಗಳಲ್ಲೆಲ್ಲ ನಾವು ನೋಡ್ಬೋದು ಈ ಥರ ತುಂಬ ಚೆನ್ನಾಗಿಟ್ಟಿರ್ತಾರೆ. ಓಕೆ, ಸೊ ಇದು ಯಾವ ಸೈಜ್ ಅಲ್ಲಿ ಇದೆ ಸರ್? ಇದು 1 feet ಸ್ಟಾರ್ಟ್ ಆಗುತ್ತೆ. ಓಕೆ, 1 feet ಅದರಲ್ಲೂ ಚಿಕ್ಕ ಸೈಜ್ ಇಲ್ಲಿದೆ, 1 feet ಇದೆ, ಇದು 1.5 feet ಬರುತ್ತೆ. ಓಕೆ ಹಾಂ ಹಾಂ, ನಮಗೆ ಡಿಫ್ರೆನ್ಸ್ ಯಾವ್ದು ಬೇಕೋ ಅದನ್ನ ನಾವು ಇಲ್ಲಿ ಮಾಡ್ಬೋದು. 2 feet ಅಲ್ಲಿ ಬರುತ್ತೆ, 3 feet ಬರುತ್ತೆ, 7 feet ಅಲ್ಲೂ ಇದೆ. ಹಾಂ ಹಾಂ ಹಾಂ, ಓಕೆ ಸರ್, ಇದೆಲ್ಲ ಡೋರ್ ಗಲ್ವಾ? ಹಾಂ, ಎಂಟ್ರೆನ್ಸ್ ಕಂಪ್ಲೀಟ್ ಎಂಟ್ರೆನ್ಸ್. ಹಾಂ ಹಾಂ ಹಾಂ, ಸೈಡ್ ವರ್ಟಿಕಲ್ಸ್. ಇದು ಬೇಕಾದ್ರೆ ಇದು ನಾಟ್ ಎಲ್ಲಿ ಎಂಟ್ರೆನ್ಸ್ ಬೇಕಾ ಹಾಕೊಂಬೋದು, ಪೂಜೆ ರೂಮ್ ಅಂತಲ್ಲ, ಇದು ಬೇಕಾ ಎಲ್ಲ ಎಲ್ಲಿ ಬೇಕಾದ್ರೂ ಡೋರ್ ವೈಸ್ ಎಲ್ಲೂ ಹಾಕ್ಬೋದು, ಎಲ್ಲಿ ಬೇಕಾ ಹಾಕೊಂಬೋದು. ಓಕೆ ಸರ್, ಇದಕ್ಕೆ ಎಷ್ಟು ಪೇ ತಗೋತೀರಾ ನೀವು? 7000. 7000. ಓಕೆ, ಸೊ ಎಷ್ಟು ಖರ್ಚು ಬೀಳುತ್ತೆ? ನಮ್ಗೆ 6 ಬೀಳುತ್ತೆ. 6000 ಬೀಳುತ್ತೆ ಅಂದ್ರೆ ಪೇರ್ ವೈಸ್ ಎರಡಕ್ಕೂ ಸೇರಿ 7k ನೀವು ಸೇಲ್ ಮಾಡ್ತಾ ಇದ್ದೀರಾ. ಓಕೆ ಸರ್, ಇನ್ನು ಬೆಂಗಳೂರಲ್ಲಿ ಡಿಮ್ಯಾಂಡ್ ಹೆಂಗಿದೆ ಸರ್? ಈಗ ನೀವು ಏನು ಹೇಳೋಕ್ಕಾಗಲ್ಲ ಮೇಡಮ್, ಬೆಂಗಳೂರು ಅಂತಲ್ಲ ಮೇಡಮ್, ಮನೆ ಮಾತ್ರ ಬಂದು ಎಲ್ಲ ಕಡೆನೂ ಬರ್ತಾರೆ. ಬಟ್ ಇದು ಯಾಕಂದ್ರೆ ಎಕ್ಸಿಬಿಷನ್ ಶೋ ಅಂದ್ಬಿಟ್ಟು ನಾವು, ಯಾಕಂದ್ರೆ ನಮ್ಮ ಹತ್ರ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರೋರು ಮಾತ್ರ ಬರಲ್ಲ. ಹೌದು, ಈಗ ಕಮಿಂಗ್ ಇನ್ ಕನ್ ವಿಲ್ ಬಿ ಕಮಿಂಗ್ ಯು ಎಸ್ ವೇರ್ ಅವರ್ ಐ ಡೋಂಟ್ ನೋ. ಓಕೆ ಸರ್, ಕೆಲವೊಂದು ಈಗ ಫಾರಿನ್ ಇಂದ ಬರ್ತಾರೆ, ಸೊ ಅವರಿಗೆ ಈ ತರ ಆರ್ಟ್ ವರ್ಕ್ ತುಂಬಾ ಇಷ್ಟ ಇರುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಕೊಂಡು ಪರ್ಚೇಸ್ ಮಾಡ್ತಾರೆ. ಸೊ ಆ ನೆನಪು ಇದೆಯಾ ಸರ್ ಯಾವ್ದಾದ್ರು, ಓಕೆ ನಾವು ಫಾರಿನ್ ಗೆ ತಗೊಂಡು ಹೋಗ್ತೀವಿ ನಮ್ಗೆ ಇದು ಇಷ್ಟ ಆಗಿದೆ ಅಂತ ಹೇಳಿರೋದು? ಇದೆ ಮೇಡಮ್, ನಮ್ಮ ಹತ್ರ ತುಂಬಾ ಯು ಎಸ್ ಇಂಪೋರ್ಟ್ ಮಾಡಿರೋರು ಜಾಸ್ತಿ ಜನ ಇದ್ದಾರೆ, ನಮ್ಮ ತುಂಬಾ ಜನ ಇದ್ದಾರೆ. ಓಕೆ, ಯಾಕಂದ್ರೆ ಈ ವರ್ಕ್ ಜಾಸ್ತಿ ಲೈಕ್ ಮಾಡೋರೇ ಬಂದ್ಬಿಟ್ಟು ಯು ಎಸ್ ಅವರು. ಹೌದು, ಯಾಕಂದ್ರೆ ಅಲ್ಲೆಲ್ಲ ಬಂದ್ಬಿಟ್ಟು ವುಡ್ ಮನೆ ಅಲ್ವಾ, ಕಂಪ್ಲೀಟ್. ಹೌದು, ಕಂಪ್ಲೀಟ್ ವುಡ್ ಮನೆ. ಅಂಡ್ ಅದನ್ನ ಈ ರೀತಿಯಾಗಿ ಡೆಕೋರ್ ಮಾಡಿದ್ರೆ ಇನ್ನಷ್ಟು ಚೆನ್ನಾಗಿ ಕಾಣುತ್ತೆ, ತುಂಬಾ ತಗೊಂಡೋಗಿರೋರು ಜಾಸ್ತಿ ಇದ್ದಾರೆ.